ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಸರ್ದಾರ್ ವಲ್ಲಭಭಾಯ್ ಪಟೇಲರ ಜನ್ಮ ದಿನೋತ್ಸವ ಆಚರಣೆ. ನವದೆಹಲಿಯಲ್ಲಿ ಅಮಿತ್ ಶಾ ಅವರಿಂದ ಏಕತಾ ಓಟಕ್ಕೆ ಚಾಲನೆ. ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡುವ ಮೂಲಕ ಪಟೇಲರ ಕನಸು ನನಸು ಮಾಡಲಾಗಿದೆ. ಶಾ ಅಭಿಮತ. ರಮೇಶ್ ಜಾರಕಿಹೊಳಿ ಮಾಧ್ಯಮಕ್ಕೆ ರಾಜ್ಯಕ್ಕೆ ಹೀರೋ ಆಗಿರಬಹುದು, ಆದರೆ ನಮ್ಮ ಮುಂದೆ ಅವರು ಯಾವತ್ತಿದ್ದರೂ ಝೀರೋನೇ. ಬೆಳಗಾವಿಯಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಕಿಡಿ. ಇತ್ತೀಚೆಗೆ ಸೇಡಂ ತಾಲೂಕಿನ ಕೊತ್ತಪಲ್ಲಿ ತಾಂಡಾದಿಂದ ನಾಪತ್ತೆಯಾದ ಬಾಲಕರು ಮುಂಬೈನಲ್ಲಿ ಪತ್ತೆ. ಹೋಟೆಲ್ವೊಂದರಲ್ಲಿ ಕೆಲಸ ಕೇಳಲು ಹೋದಾಗ ಅನುಮಾನಗೊಂಡ ಸ್ಥಳೀಯರು. ಮುಧೋಳ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 5ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು. ಇದೀಗ ವಾರ್ತೆಗಳ ವಿವರ. ಸರ್ದಾರ್ ವಲ್ಲಭಭಾಯ್ ಪಟೇಲರ ಜನ್ಮ ದಿನೋತ್ಸವ ಏಕತಾ ಓಟಕ್ಕೆ ಅಮಿತ್ ಶಾ ಚಾಲನೆ ನೀಡಿದರು. ಭಾರತದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿ ಪಡೆದಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ 144ನೇ ಜನ್ಮದಿನದ ಅಂಗವಾಗಿ ದೇಶದಾದ್ಯಂತ ರಾಷ್ಟ್ರೀಯ ಏಕತಾ ದಿವಸ ಆಚರಣೆ ಮಾಡಲಾಗುತ್ತಿದೆ. ಗುರುವಾರದಂದು ರಾಷ್ಟ್ರೀಯ ಏಕತಾ ದಿವಸ ಆಚರಣೆಯ ಅಂಗವಾಗಿ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿಯ ನ್ಯಾಷನಲ್ ಸ್ಟೇಡಿಯಂನಲ್ಲಿ ಏಕತೆಯ ಓಟಕ್ಕೆ ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ಅವರು, ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡುವ ಮೂಲಕ ಪಟೇಲರ ಕನಸನ್ನು ನನಸು ಮಾಡಲಾಗಿದೆ ಎಂದರು. ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನ 370 ವಿಧಿಯನ್ನು ರದ್ದು ಮಾಡುವ ಮೂಲಕ ಭಯೋತ್ಪಾದಕರಿಗೆ ಜಮ್ಮು ಕಾಶ್ಮೀರದ ಬಾಗಿಲನ್ನು ಪ್ರಧಾನಿ ಮೋದಿ ಸಂಪೂರ್ಣವಾಗಿ ಮುಚ್ಚಿದ್ದಾರೆ ಎಂದು ಹೇಳಿದರು. ರೆಡ್ಡಿಜಿ, ಶ್ರೀ ಕಿರಣ್ ರಿಜ್ಜುಜಿ, ಶ್ರೀ ಆರ್ ಕೆ ಸಿಂಗ್ ಜಿ, ಭಾರತ ಕೆ ಗೃಹ ಸಚಿವ ಶ್ರೀ ಅಜಯ್ ಕುಮಾರ್ ಭಲ್ಲಾಜಿ, ಔರ್ ಆಜ್ ಕೆ ಕಾರ್ಯಕ್ರಮ ಮೇ ಇತ್ನಿ ಭೋರ್ ಮೇ ಆಯೆ ಹುವೆ ಪ್ಯಾರೆ ಭಾಯಿಯೋ ಬಹನೋ ಆಪ್ ಸಭಿ ಕೋ ಔರ್ ಸಮಗ್ರ ದೇಶ ಕೋ ಮೇ ಆಜ್ ರಾಷ್ಟ್ರೀಯ ಏಕತಾ ದಿನ ಕಿ ಬಹುತ್ ಬಹುತ್ ಶುಭಕಾಮನಾಯೆ ದೇತಾ ಹೂ ಔರ್ ಆಪ್ ಸಬ್ಕೋ ಆಜ್ ಏಕತಾ ದಿನ ಕೆ ಕಾರ್ಯಕ್ರಮ ಮೇ ಆಪ್ ಸಬ್ಕಾ ಸ್ವಾಗತ ಭೀ ಕರ್ತಾ ಹೂ. ಮಿತ್ರೋ, ಆಜ್ 31 ಅಕ್ಟೋಬರ್ ಸರ್ದಾರ್ ಪಟೇಲ್ ಕಿ ಜನ್ಮ ಜಯಂತಿ. ರಮೇಶ್ ನನ್ನ ಬಂಡವಾಳ ಬಯಲು ಮಾಡುವ ಮುನ್ನ 1800 ರೂಪಾಯಿ ಟ್ರ್ಯಾಕ್ಟರ್ ಬಾಡಿಗೆ ನೀಡಿದ್ದಾರೆ, ಅದನ್ನ ಮೊದಲು ಹೇಳಲಿ ಎಂದು ಸಹೋದರನ ವಿರುದ್ಧ ಹೊಸ ಬಾಂಬ್ ಹಾಕಿದ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ರು. ನ್ಯಾಲಿಗೆ ಉದ್ದ ಇರುತ್ತದೆ, ಅದು ಒಳಗೆ ಇರುವುದಿಲ್ಲ, ಹೊರಗೆ ಇರುತ್ತದೆ. ಇದು ನಮಗೆ ಹೊಸದಲ್ಲ. ಅವನ ಮಾತಿಗೆ ಬೆಲೆ ನೀಡುವ ವ್ಯಕ್ತಿ ನಾನಲ್ಲ. ಅದಕ್ಕಿನ್ನ ಬಂಡವಾಳ ವ್ಯತ್ಯಯವಾದರೂ ಇದೆಯಾ ಎಂದು ಪ್ರಶ್ನಿಸಿದ ಅವರು, ಟ್ರ್ಯಾಕ್ಟರ್ ಬಂಡವಾಳ ಮೊದಲು ರಮೇಶ್ ಬಯಲು ಮಾಡಲಿ, ನಮ್ಮ ಬಂಡವಾಳ ಏನೂ ಇಲ್ಲ, ಇದ್ದರೆ ಅದಕ್ಕೆ ನಾವು ಉತ್ತರ ಕೊಡುತ್ತೇವೆ ಎಂದರು. ಗೋಕಾಕ್ ಬೇರೆ ಬೇರೆ ನಿಟ್ಟಿನಲ್ಲಿ ಜನ ಅಸಮಾಧಾನ ಇದ್ದಾರೆ, ಎಲ್ಲರನ್ನ ಒಟ್ಟಿಗೆ ಸೇರಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು. ಗೋಕಾಕ್ನ ಉಪಚುನಾವಣೆ ಸಹೋದರರ ನಡುವೆ ಇಲ್ಲ, ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ವೈಯಕ್ತಿಕ ಚುನಾವಣೆ ಎನ್ನಲು ಸಾಧ್ಯವಿಲ್ಲ. ಅಂಬಿರಾವ್ ಮೊದಲಿನಿಂದಲೂ ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡುತ್ತೇನೆ ಎಂಬ ಆರೋಪ ಇದೆ. ಈ ಉಪಚುನಾವಣೆ ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಎನ್ನುವುದನ್ನ ಕಾದು ನೋಡಬೇಕಷ್ಟೇ. ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ತಮ್ಮ ಪಕ್ಷದಿಂದ ಪ್ರಚಾರ ಮಾಡಲು ಬರುತ್ತಾರೆ, ಜೊತೆಗೆ ಸಿಎಂ ಸೇರಿದಂತೆ ಮಂತ್ರಿ ಮಂಡಲವೇ ಪ್ರಚಾರಕ್ಕೆ ಬರುತ್ತಾರೆ, ಅದು ಸ್ವಾಭಾವಿಕ. ಕಾಂಗ್ರೆಸ್ ಕಡೆಯಿಂದಲೂ ಪ್ರಮುಖ ನಾಯಕರು ಬರುತ್ತಾರೆ. ಗೋಕಾಕ್ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಉತ್ತರ ಕೊಡಲು ಸಾಧ್ಯವಿಲ್ಲ. ನಮ್ಮ ಮಿತಿಯಲ್ಲಿ ನಾವು ಹೇಳಿಕೆ ನೀಡಬೇಕೆಂದರೂ 1 ಲಕ್ಷ ಜನ ಸೇರಿಸಲು ಯಾವುದೇ ವ್ಯಕ್ತಿ ಹಾಗೂ ಪಕ್ಷಕ್ಕೆ 4 ಜಿಲ್ಲೆಯಿಂದ ಜನ ಸೇರಿಸಬೇಕು. ನಿಜವಾದ ರಾಜಕಾರಣಿ 10,000 ಜನ ಸೇರಿಸಬಹುದು. ರಮೇಶ್ ಜಾರಕಿಹೊಳಿ ಮಾಧ್ಯಮಕ್ಕೆ ರಾಜ್ಯಕ್ಕೆ ಹೀರೋ ಇರಬಹುದು, ನಮ್ಮ ಮುಂದೆ ಅವನು ಬಿಗ್ ಜೀರೋ ಎಂದು ಯಾವಾಗಲೂ ಹೇಳಿದ್ದೇನೆ ಎಂದರು. ನ್ಯಾಯಾಲಯದ ಆದೇಶ ಬೇಗ ಇತ್ಯರ್ಥವಾಗುವುದನ್ನೇ ಕಾಯುತ್ತಿದ್ದೇವೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿತ್ತು, ಆದರೆ ಈಗ ಒಂದು ಹಂತದಲ್ಲಿ ಜನರ ಮನ ಗೆಲ್ಲಲು ಯಶಸ್ವಿಯಾಗಿದ್ದೇವೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂದರು. ಅವರು ಮಾಡ್ತಾರೆ, ಮುಖ್ಯಮಂತ್ರಿಗಳೇ ಖುದ್ದಾಗಿ ಬರ್ತಾರೆ, ಇಡೀ ಮಂತ್ರಿ ಮಂಡಲ ಬರ್ತಿದೆ, ಅದೆಲ್ಲ ನಿರೀಕ್ಷೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಕಡೆ ಕಾಂಗ್ರೆಸ್ ನಮ್ಮ ಕಡೆ ಬರ್ತಾರೆ, ನಮ್ಮ ಮುಖಂಡರು ಎಲ್ಲರೂ ಬರ್ತಾರೆ, ನಮ್ಮ ಪ್ರಮುಖ ನಾಯಕರೆಲ್ಲ ಎಲ್ಲರೂ ಕೂಡ ನಾವು ಕರೆಸ್ತೀವಿ, ಬರ್ತಾರೆ ಅವರು ಪ್ರಚಾರಕ್ಕೆ. ಸಿದ್ದರಾಮಯ್ಯ ಅವರಿದ್ದೇ ಇರ್ತಾರೆ, ಅವರಂತಿ ಸ್ಟಾರ್ ಕ್ಯಾಂಪೇನರು ಮುಖ್ಯ ಅವರು ಇರ್ತಾರೆ, ಮತ್ತು ಬೇರೆ ಬೇರೆಯವರೆಲ್ಲ ಬರ್ತಾರೆ. ರಮೇಶ್ ಜಾರಕಿಹೊಳಿ ಅವರು ಪದೇ ಪದೇ ನಿಮ್ಮನ್ನು ಧಾರವಾಡಕ್ಕೆ ಕಳಿಸ್ಬೇಕು. ಇಲ್ಲ, ಅದನ್ನು ಹೇಳಿಲ್ಲ. ನಾವು ಬಗ್ಗೆ ನಾವು ಜೀರೋ ಅಂತ ಮೊದಲೇ ಹೇಳೇವೆ ಅಂತೇಳಿ ನಾವು ಹೇಳಿದಕ್ಕೂ ಪ್ರತಿಕ್ರಿಯೆ ನೀಡಲಿಕ್ಕಾಗೋಲ್ಲ. ಯಾವುದೇ ಒಂದು ಬದ್ಧತೆ ಇಲ್ಲಂತ ರಾಜಕಾರಣಿ ಅವನು ಏನೋ ಹೇಳ್ತಾನೆ ಅಂತ ನಾವು ಪ್ರತಿ ಸಾರಿ ಹೇಳಲಿಕ್ಕಾಗೋಲ್ಲ. ಸೊ ಎಷ್ಟು ಇತಿಮಿತಿಯೊಳಗೆ ಹೇಳಬೇಕಾಯ್ತೆ ಅಷ್ಟೇ ಹೇಳ್ತೀವಿ. ಏನು ಹೆಚ್ಚಿನ ಮಟ್ಟದಲ್ಲಿ ಇದೆ ಏನು, ಅದೇನು ನ್ಯಾಲಿಗೆ ಉದ್ದ ಹೊರಗೆ ಇರ್ತೈತೆ, ಅದೇನು ಪರಿಸ್ಥಿತಿ ಹೊರಗೆ ಒಳಗೆ ಅಂತ ಇರೋಲ್ಲ. ಅವ್ನು ರಮೇಶ್ ಜಾರಕಿಹೊಳಿ ನ್ಯಾಲಿಗೆ ಒಳಗೆ ಇರೋಲ್ಲ, ಹೊರಗೆ ಇರ್ತೈತೆ. ಇದೇನು ನಮ್ಗೆ ಹೊಸದೇನಲ್ಲ, ಇಂಥ ಎಲ್ಲರಿಗೂ ಬೈತಾನ ನಮಗೂ ಬೈದಾನ ಅಷ್ಟೇ. ಗೋಕಾಕ್ದಲ್ಲಿ 100,000 ಕಾರ್ಯಕರ್ತರು ಸೇರಿಸಿ
ಏನು ಬಂಡವಾಳ ಅವಂದೇ. ಮಂಡ್ಯ ನೆರೆಪೀಡಿತ ಹೊಸಹೊಳಲು ದೊಡ್ಡಕೆರೆಯ ಬಯಲಿನಗೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ವಿ ವೆಂಕಟೇಶ್ ಭೇಟಿ ನೀಡಿದ್ದಾರೆ. ಸಂತ್ರಸ್ತರಿಗೆ ಬೆಳೆ ಪರಿಹಾರ ಸೇರಿದಂತೆ ಪ್ರಾಕೃತಿಕ ವಿಕೋಪ ನಿಧಿಯ ಅಡಿಯಲ್ಲಿ ಪರಿಹಾರ ವಿತರಣೆ ಮಾಡಲಾಗುವುದು. ಜಿಲ್ಲಾಧಿಕಾರಿ ವೆಂಕಟೇಶ್ ಭರವಸೆ ನೀಡಿದರು. ಸಂತ್ರಸ್ತರ ನೋವಿಗೆ ಸ್ಪಂದಿಸಿ ಪರಿಹಾರ ದೊರಕಿಸಿಕೊಳ್ಳಲು ಜಿಲ್ಲಾಡಳಿತ ಬದ್ಧವಾಗಿದೆ ಎಂದು ತಿಳಿಸಿದ ಜಿಲ್ಲಾಧಿಕಾರಿ ವೆಂಕಟೇಶ್, ಎನ್ಡಿಆರ್ಎಫ್ ಪ್ರಾಕೃತಿಕ ವಿಕೋಪ ನಿಧಿಯಲ್ಲಿ ಭಾರೀ ಮಳೆಯಿಂದ ಮನೆಯ ಗೋಡೆ ಬಿದ್ದು ನಿಧನರಾದ ದಲಿತ ಮುಖಂಡ ಕುಮಾರ್ ಅವರ ತಾಯಿ ನರಸಮ್ಮ ಅವರಿಗೆ 5 ಲಕ್ಷ ರೂಪಾಯಿಗಳ ಪರಿಹಾರ ಧನದ ಚೆಕ್ ವಿತರಿಸಲಾಗಿದೆ. ತಾಲೂಕು ಆಡಳಿತವು ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದೆ. ಈಗಾಗಲೇ ಬೆಳೆ ನಷ್ಟ ಮತ್ತು ಕೃಷಿ ಭೂಮಿಯು ಕೊರಕಲು ಬಿದ್ದು ಹಾಳಾಗಿರುವುದನ್ನ ಕೃಷಿ ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ನಡೆಸಿ ನಷ್ಟದ ಅಂದಾಜು ಮಾಡಿದ್ದಾರೆ ಎಂದು ಪತ್ರಕರ್ತರಿಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂ ಶಿವಮೂರ್ತಿ, ಪುರಸಭೆ ಸದಸ್ಯರಾದ ಚಿಡಿ ಅಶೋಕ್, ಎಚ್ಎನ್ ಪ್ರವೀಣ್, ಪ್ರಕಾಶ್, ಕೃಷ್ಣೇಗೌಡ, ಗೋವಿಂದಗೌಡ ಕೊಪ್ಪಲು, ನಾಗರಾಜೇಗೌಡ, ರಾಜೇಶ್ವರಿ, ನಿರೀಕ್ಷಕಿ ಚಂದ್ರಕಲಾ, ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಹರೀಶ್ ಮತ್ತು ನೆರೆ ಸಂತ್ರಸ್ತರ ಗ್ರಾಮಗಳ ರೈತರು ಉಪಸ್ಥಿತರಿದ್ದರು. ಸರ್, ಇದು ಕ್ಯಾರೆಸ್ಗೆ ಹೋಗುತ್ತೆ ನೀರು? ಇಲ್ಲಿಂದ ನೀರು ಹೆಚ್ಚಾಗಿ ಇಲ್ಲಿ ಜಮೀನ್ ಮೇಲೆ ಹೋಗಿ ಅಲ್ಲಿ ಬೆಳೆ ಎಲ್ಲ ನಷ್ಟ ಆಗಿದೆ ನೋಡಿ. ಆಮೇಲೆ ಶುಂಠಿ ಇದೆ, ಬಾಳೆ ಇದೆ. ಹ್ಞೂ ಸರ್, ಇಲ್ಲಿ ಕಬ್ಬಿತ್ತು ಸರ್, ಕಬ್ಬೆಲ್ಲ ಹೋಗ್ಬಿಟ್ಟಿದೆ ಇಲ್ಲಿ. ಆಮೇಲೆ ಅಲ್ಲಿ ಬಾಳೆ ಇದೆ, ಬಾಳೆ ಈಗಲೂ ಕೆರೆ ಇದ್ದಂಗಿದೆ ನೋಡಿ. ಅಲ್ಲಿ ನೀರು ಹೋಗ್ತಾ ಇದೆ. ಅಲ್ಲಿ ಮುಂದೆ ಒಂದು ಅಲ್ಲಿ ಸೇರಿ ನೋಡಿದೆ, ಅಲ್ಲಿ ಆ ಕಡೆಯಿಂದ ಬರೋದು. ಪರಿಶಿಷ್ಟ ಜಾತಿಯ ಎಲ್ಲ ಸಮುದಾಯದ ಆರ್ಥಿಕ ಸೌಲಭ್ಯಕ್ಕಾಗಿ ಸರ್ಕಾರ ಸದಾಶಿವ ಆಯೋಗ ವರದಿನ ಮುಂದಿನ ತಿಂಗಳು ನಡೆಯಲಿರುವ ಚುನಾವಣೆಯ ಮುಂಚೆ ಜಾರಿಗೆ ತರಬೇಕೆಂದು ಸರ್ಕಾರಕ್ಕೆ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಪರಶುರಾಮ್ ಮೆರಗುದ್ದಿ ಮನವಿ ಮಾಡಿದ್ದಾರೆ. ಬೆಳಗಾವಿ ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಪರಶುರಾಮ್ ಮರೆಗುದ್ದಿ, ಈ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದ ಸಮಯದಲ್ಲಿ ಸದಾಶಿವ ವರದಿ ಜಾರಿಗೆ ತರಲು ಹಣಕಾಸಿನ ನೆರವು ನೀಡಿದ್ರು. ಹಾಗಾಗಿ ಬರುವ ಚುನಾವಣೆ ಮುಂಚೆಯೇ ಮುಖ್ಯಮಂತ್ರಿಗಳು ಸದಾಶಿವ ವರದಿ ಪರವಾಗಿದ್ದೇವೆ ಎಂದು ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ಮಾದಿಗ ಜನಾಂಗದ ಆರ್ಥಿಕ ಏಳಿಗೆಗಾಗಿ ಸರ್ಕಾರ ಈ ಸದಾಶಿವ ಆಯೋಗ ಜಾರಿಗೆ ತರಬೇಕಿದೆ. ಅಂದಾಗ ಮಾತ್ರ ಈ ಜನಾಂಗದ ಮೇಲೆ ನಡೆಯುತ್ತಿರುವ ಅತ್ಯಾಚಾರ, ಕೊಲೆ, ಶೋಷಣೆ ತಪ್ಪಿಸಲು ಸಾಧ್ಯ ಎಂದರು. ಈಗಾಗಲೇ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ದಲಿತ ಜೋಡಿಗಳ ಮೇಲೆ ಕೊಲೆ ಮಾಡಿದ ಪ್ರಕರಣ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಿದೆ ಎಂದರು. ಜಾತಿ ಜನಾಂಗಗಳ ಮಧ್ಯೆ ಮೌಢ್ಯತೆಯನ್ನು ನಿರ್ಣಾಮ ಮಾಡಬೇಕು, ಮನವಿ ಮಾಡಿಕೊಂಡರು. ಉಪಚುನಾವಣೆ ಮೇಲೆ ಇವತ್ತಿನ ಸರ್ಕಾರ ಅಳಿವು ಉಳಿವು ಅನ್ನೋ ಪ್ರಶ್ನೆ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಏನೋ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ, ಸರ್ಕಾರ ಸುಭದ್ರವಾಗಬೇಕಾದ್ರೆ ನಾವು ಕೂಡ ಅಷ್ಟೇ ಕಾರಣಕರ್ತರಾಗಿದ್ದೀವಿ. ಏನು 15 ಉಪಚುನಾವಣೆಗಳು ನಡೀತಾ ಇದ್ದೇವೆ. 15 ಉಪಚುನಾವಣೆಯಲ್ಲಿ 15 ಕ್ಷೇತ್ರದಲ್ಲಿ ಸುಮಾರು 45,000 to 50,000 ಮತಗಳನ್ನು ಹೊಂದಿರತಕ್ಕಂಥ ನಮ್ಮ ಜನಾಂಗ, ನಾವು ಏನಾದರೂ ನಿಮ್ಮ ಪರವಾಗಿ ಈ ಉಪಚುನಾವಣೆಯಲ್ಲಿ ನಿಲ್ಲಬೇಕು ಅನ್ನೋದಾದ್ರೆ ತಾವು ಈ ಡಿಸೆಂಬರ್ 11 ನಡೀತಕ್ಕಂಥ ಚುನಾವಣೆ. ಹಳೆ ಸ್ನೇಹಿತ ಹಾಗೂ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಮುಖ್ಯಸ್ಥ ರಾಹುಲ್ ದ್ರಾವಿಡ್ ಭೇಟಿಗಾಗಿ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಇಂದು ಬೆಂಗಳೂರಿಗೆ ಬಂದಿದ್ದಾರೆ. ರಾಹುಲ್ ಮತ್ತು ಸೌರವ್ ಅಲ್ಲದೆ ಅಕ್ಟೋಬರ್ 23 ಬಿಸಿಸಿಐ ಚುನಾಯಿತರಾದ ಎಲ್ಲ ಹೊಸ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಎನ್ಸಿಎ ಸಿಇಒ ಸ್ಟ್ರಾಮ್ ಘೋಷ್ ಕೂಡ ಸಭೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸಭೆಯಲ್ಲಿ ಎನ್ಸಿಎ ಭವಿಷ್ಯದ ಮಾರ್ಗಸೂಚಿಯನ್ನು ಚರ್ಚಿಸಲಾಗುವುದು. ಜುಲೈನಲ್ಲಿ ಎನ್ಸಿಎ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡ ದ್ರಾವಿಡ್ ಈಗಾಗಲೇ ಎನ್ಸಿಎಗಾಗಿ ಕೆಲವು ಯೋಜನೆಗಳನ್ನು ರೂಪಿಸಿದ್ದಾರೆ. ಗಂಗೂಲಿ ಈ ಬಗ್ಗೆ ಕೆಲ ಸಲಹೆ ನೀಡುವ ಸಾಧ್ಯತೆ ಇದೆ. ಒಂದು ಕಾಲದಲ್ಲಿ ಭಾರತ ತಂಡದ ಸಪ್ಲೈ ಲೈನ್ ಎಂದು ಪರಿಗಣಿಸಲಾಗಿದ್ದ ಎನ್ಸಿಎ ಈಗ ಆಟಗಾರರಿಗೆ ಕೇವಲ ಪುನರ್ವಸತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ದ್ರಾವಿಡ್ ಅವರೊಂದಿಗಿನ ಸಭೆಯಲ್ಲಿ ಎನ್ಸಿಎಗಾಗಿ ಹೊಸ ಯೋಜನೆಗಳನ್ನು ರೂಪಿಸುವ ಬಗ್ಗೆ ಗಂಗೂಲಿ ಮಾತನಾಡಲಿದ್ದಾರೆ ಎನ್ನಲಾಗಿದೆ. ಸಿಎಂಬಿಎಸ್ ಯಡಿಯೂರಪ್ಪ ಅವರು ಟಿಪ್ಪು ಸುಲ್ತಾನ್ ಇತಿಹಾಸ ಪಠ್ಯಪುಸ್ತಕದಿಂದ ತೆಗೆದುಹಾಕುವ ನಿರ್ಣಯ ಸ್ವಾಗತಕರವಾಗಿದೆ ಎಂದು ಜೋಶಿ ಹೇಳಿ. ಮಾಜಿ ಸಿಎಂ ಎಚ್ಡಿಕೆ ಸಾಫ್ಟ್ ಕಾರ್ನರ್ ವಿಚಾರವಾಗಿ ಹುಬ್ಬಳ್ಳಿ ನಗರದಲ್ಲಿಂದು ಹಮ್ಮಿಕೊಂಡಿದ್ದ ಆಯುಷ್ಮಾನ್ ಆರೋಗ್ಯ ಯೋಜನೆಯಿಂದ ಚಿಕಿತ್ಸೆ ಪಡೆದವರ ಜೊತೆ ದೀಪಾವಳಿ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಅವರು ನಮಗೆ ಬೆಂಬಲ ನೀಡುತ್ತೇವೆ ಅಂತಲೂ ಹೇಳಿಲ್ಲ. ಒಂದು ವೇಳೆ ಅವರು ಬೆಂಬಲ ನೀಡುವುದಾಗಿ ಹೇಳಿದರೆ ಮುಂದೆ ಅದರ ಬಗ್ಗೆ ವಿಚಾರ ಮಾಡೋಣ ಎಂದರು. ಎಚ್ಡಿಕೆ ಅವರು ಬೆಂಬಲ ನೀಡೋದಾದರೆ ನಾವು ಅವರ ಬೆಂಬಲ ಸ್ವೀಕರಿಸಿ
ಸ್ವೀಕರಿಸುವ ಅವಶ್ಯಕತೆ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಲಕ್ಷ್ಮಣ ಸವದಿಗೆ ಡಿಸಿಎಂ ಸ್ಥಾನ ಕೈಬಿಟ್ಟು ಉಮೇಶ್ ಕತ್ತಿಗೆ ಡಿಸಿಎಂ ಸ್ಥಾನ ಮಾತುಗಳು ಬಿಜೆಪಿಯಲ್ಲಿ ಹರಿದಾಡುತ್ತಿರುವ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಆ ವಿಚಾರ ಕೇವಲ ಊಹಾಪೋಹಗಳಷ್ಟೇ, ಊಹಾಪೋಹಗಳ ಮಾತುಗಳಿಗೆ ಉತ್ತರ ನೀಡುವ ಅವಶ್ಯಕತೆ ಇಲ್ಲ. ಇನ್ನು ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಪಠ್ಯಪುಸ್ತಕದಲ್ಲಿದ್ದ ಟಿಪ್ಪು ಸುಲ್ತಾನ್ ಕುರಿತು ಇತಿಹಾಸವನ್ನ ತೆಗೆಯುತ್ತೇವೆ ಎಂಬ ಹೇಳಿಕೆಯನ್ನ ಸ್ವಾಗತ ಮಾಡುತ್ತೇನೆ. ಟಿಪ್ಪು ಒಬ್ಬ ಮತಾಂಧ, ನಾವು ಇತಿಹಾಸ ತೋರಿಸಬೇಕಾಗುವುದು ಶಿವಾಜಿ ಮಹಾರಾಜರ ಕೃಷ್ಣ ಭಾರತ, ಇಂತಹ ಚರಿತ್ರೆಯುಳ್ಳ ಇತಿಹಾಸ ಹೊಂದಿರುವಂತಹ ಸಂಗತಿ ತೋರಿಸಬೇಕಾಗಿದೆ. ಅದನ್ನು ಬಿಟ್ಟು ಅದೆಷ್ಟೋ ಜನರ ಸಾವಿಗೆ ಕಾರಣವಾದವರಲ್ಲ. ಹೀಗಾಗಿ ಸಿಎಂ ಯಡಿಯೂರಪ್ಪ ಅವರ ನಿರ್ಣಯವನ್ನ ಸ್ವಾಗತ ಮಾಡುತ್ತೇನೆ. ಕಾಂಗ್ರೆಸ್ ಮುಖಂಡ ಸಿಎಂ ಇಬ್ರಾಹಿಂ ಅವರಿಗೆ ತಡವಾಗಿ ಬುದ್ಧಿ ಬಂದಿರುವುದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ 6 ಜನ ಸಾಧಕರನ್ನ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಚಿತ್ತಾಪುರ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಕೊಡಲಾಗುವ ತಾಲೂಕು ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಗೆ ತಾಲೂಕಿನ 6 ಸಾಧಕರನ್ನ ಆಯ್ಕೆ ಮಾಡಲಾಗಿದೆ. ನಾಗಪ್ಪಯ್ಯ ಸ್ವಾಮಿ ಅಳ್ಳೋಳಿ ನಾಟಕ, ಕೃಷ್ಣಾರೆಡ್ಡಿ ಹೀರೆಡ್ಡಿ ಕೊಲೂರು ಶಿಕ್ಷಣ, ಕೆಎಂ ವಿಶ್ವನಾಥ್ ಸಾಹಿತ್ಯ, ನಟರಾಜ್ ಶಿಲ್ಪಿ ಕಲೆ, ದೇವೇಂದ್ರ ರೆಡ್ಡಿ ದುಗನೂರ್ ಕ್ರೀಡೆ, ಕಾಂತಮ್ಮ ಶಿವಶರಣಪ್ಪ ಹೂಗಾರ್ ಕೃಷಿ ಆಯ್ಕೆಯಾಗಿದ್ದಾರೆ. ನವೆಂಬರ್ 1ರಂದು ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತದಿಂದ ನಡೆಯುವ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಈ ಪ್ರಶಸ್ತಿಯು 2,000 ರೂಪಾಯಿಗಳ ನಗದು ಒಳಗೊಂಡಿದೆ ಎಂದು ಪರಿಷತ್ತಿನ ಅಧ್ಯಕ್ಷ ಕಾಶಿನಾಥ್ ಗುತ್ತೇದಾರ್ ಅವರು ತಿಳಿಸಿದ್ದಾರೆ. ಇತ್ತೀಚೆಗೆ ತಾಲೂಕಿನ ಕೊತ್ತಪಲ್ಲಿ ತಾಣದಿಂದ ನಾಪತ್ತೆಯಾಗಿದ್ದ 5 ಜನ ಶಾಲಾ ಮಕ್ಕಳು ಮುಂಬೈನಲ್ಲಿ ಪತ್ತೆಯಾಗಿದ್ದಾರೆ. ಮುಂಬೈನ ತಮ್ಮ ಪರಿಚಯಸ್ಥರ ಇರುವ ಅಲಿಭಾಗ ಎಂಬ ಪ್ರದೇಶದಲ್ಲಿ ಹೋಟೆಲ್ ಒಂದರಲ್ಲಿ ಕೆಲಸ ಕೇಳಲು ತೆರಳಿದಾಗ ಅನುಮಾನಗೊಂಡ ಸ್ಥಳೀಯರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮುದೋಳ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದ ಅಂಕುಶ್ ಗಣೇಶ್ ಜಾಧವ್ 14 ವರ್ಷ, ಜೀತಲ್ ಚಂದಾ ರಾಠೋಡ್ 14 ವರ್ಷ, ಜೀತು ಬನ್ಸಿಲಾಲ್ ರಾಠೋಡ್ 16 ವರ್ಷ, ಅರ್ಜುನ್ ಬಾಡು ರಾಠೋಡ್ 14 ವರ್ಷ, ರವೀಂದ್ರ ಹಣಮಂತ್ ರಾಠೋಡ್ 14 ವರ್ಷ ಮಂಗಳವಾರ ನಾಪತ್ತೆಯಾಗಿದ್ರು. ನಂತರ ಪ್ರಕರಣ ದಾಖಲಿಸಿಕೊಂಡಿದ್ದ ಮುದೋಳ್ ಪೊಲೀಸರು ತನಿಖೆ ಕೈಗೊಂಡಿದ್ರು. ಪಿಐ ತಮ್ಮರಾಯ ಪಾಟೀಲ್ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಿ ಬೆಂಗಳೂರು ಮತ್ತು ಮುಂಬೈನಲ್ಲಿ ಪತ್ತೆ ಕಾರ್ಯ ಮಾಡಲಾಗಿತ್ತು. ರಾಜ್ಯವನ್ನು ಆನೆಕಾಲು ರೋಗದಿಂದ ಮುಕ್ತಗೊಳಿಸಲು ಸಹಕಾರ ನೀಡಿ ನವೆಂಬರ್ 4ರಿಂದ ನವೆಂಬರ್ 22ರವರೆಗೆ ಗುಳಿಗೆ ನುಂಗುವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಎಂಕೆ ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಆನೆಕಾಲು ರೋಗವು ಸೊಳ್ಳೆಗಳ ಮೂಲಕ ಹರಡುವ ಕಾಯಿಲೆಯಾಗಿದೆ. ಈ ರೋಗಕ್ಕೆ ತುತ್ತಾದ ವ್ಯಕ್ತಿಯ ಕೈಕಾಲು ಮತ್ತು ಭಾಗಗಳು ಆನೆಯ ಕಾಲಿನಂತೆ ದಪ್ಪವಾಗುತ್ತವೆ. ಈ ರೋಗಕ್ಕೆ ಸುಲಭ ಉಪಾಯವೆಂದರೆ ಆರೋಗ್ಯ ಇಲಾಖೆಯ ನೀಡುವ ಆನೆಕಾಲು ರೋಗದ ಗುಳಿಗೆಗಳನ್ನು ಸೇವಿಸುವುದರಿಂದ ನಿವಾರಣೆ ಮಾಡಬಹುದು ಎಂದು ಆರೋಗ್ಯ ಇಲಾಖೆಯಿಂದ ನವೆಂಬರ್ 4ರಿಂದ ನವೆಂಬರ್ 22ರವರೆಗೆ ಮಾತ್ರೆ ಸೇವಿಸುವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬ ಸಾರ್ವಜನಿಕರು ಈ ಮಾತ್ರೆಯನ್ನು ಸೇವಿಸಿ ಆನೆಕಾಲು ರೋಗ ನಿಯಂತ್ರಣ ಮಾಡಬಹುದು ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಎಂಕೆ ಪಾಟೀಲ್ ಅವರು ತಿಳಿಸಿದ್ದಾರೆ. 26,46,934 ಜನರಿಗೆ ಈ ಮಾತ್ರೆಗಳನ್ನು ನುಂಗುವ ಗುರಿ ಇಟ್ಟುಕೊಂಡಿದ್ದೀವಿ. ಇದರಲ್ಲಿ ನಾವು ಡಿಇಸಿ ಮತ್ತು ಆಲ್ಬೆಂಡಜೋಲ್ ಮಾತ್ರೆ ವಯಸ್ಸಿಗನುಗುಣವಾಗಿ ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 2,925 ತಂಡಗಳು ರಚಿಸಿದ್ದು, ಅದಕ್ಕೆ 293 ಮೇಲ್ವಿಚಾರಕರ ಒಂದು ಮೇಲ್ವಿಚಾರಣೆಯೊಂದಿಗೆ ಈ ಕಾರ್ಯಕ್ರಮ ಮನೆ ಭೇಟಿ ನೀಡುವ ಮೂಲಕ ಮಾಡಲಾಗ್ತಾ ಇದೆ. ಸುಮಾರು 5,04,405 ಮನೆಗಳ ಭೇಟಿ ನೀಡುವ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಈ ಮಾತ್ರೆಗಳನ್ನು ನುಂಗಿಸುವ ಪ್ರಯತ್ನ ನಡೀತಾ ಇದೆ. ಈ ನಮ್ಮ ಇದು ಒಂದು 16ನೇ ಸುತ್ತಿನ ಕಾರ್ಯಕ್ರಮ ಆಗಿರ್ತದೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆತಗೆ ಕಾಯಿಲೆ ಇರಲಿ ಬಿಡಲಿ, ಇದನ್ನು ರೋಗ ರಕ್ಷಣೆಯಿಂದ ರೋಗಕ್ಕೆ ರಕ್ಷಣೆ ಪಡೆಯಲು ಈ ಮಾತ್ರೆಗಳನ್ನು ನುಂಗಬೇಕಾಗ್ತದೆ. ಸತತವಾಗಿ 5 ವರ್ಷ ಈ ಮಾತ್ರೆಗಳನ್ನು ನುಂಗಿದೆಯಾಗಲಿ ಸಂಪೂರ್ಣವಾಗಿ ಈ ಕಾಯಿಲೆಯನ್ನು ಹೋಗಲಾಡಿಸುತ್ತೆ. ಯಾದಗಿರಿ ಜಿಲ್ಲೆಯು ಶುದ್ಧ ಗಾಳಿಯಲ್ಲಿ ದೇಶದಲ್ಲಿ ನಂಬರ್ 1 ಸ್ಥಾನ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದೆ. ಇಡೀ ದೇಶದ ಜನರು ಈಗ ಯಾದಗಿರಿಯತ್ತ ವಾಸ ಮಾಡಲು ಚಿತ್ತ ಹರಿಸುವಂತಾಗಿದೆ. ಮಾಲಿನ್ಯರಹಿತ ಶುದ್ಧ ಗಾಳಿಯಲ್ಲಿ ನಂಬರ್ 1 ಸ್ಥಾನ ಪಡೆದಿದ್ದು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯಲ್ಲಿ ಬೆಳಕಿಗೆ ಬಂದಿದೆ. ಈ ಕುರಿತು ಒಂದು ವರದಿ ನೋಡಿ. ಇಂತಹ ಆಧುನಿಕತೆ ಭರಾಟೆಯಲ್ಲಿಯೂ ಕೂಡ ಯಾದಗಿರಿ ಜಿಲ್ಲೆಯು ಮಾಲಿನ್ಯ ರಹಿತ ಜಿಲ್ಲೆ ಎಂದು, ಅಂದರೆ ಶುದ್ಧ ಗಾಳಿಗೆ ಯೋಗ್ಯವಾದ ಜಿಲ್ಲೆ ಎಂದು ದೇಶದಲ್ಲಿಯೇ ಖ್ಯಾತಿ ಪಡೆದಿದೆ. ಈಗಾಗಲೇ ಕೇಂದ್ರದ ನೀತಿ ಆಯೋಗದ ವರದಿ ಪ್ರಕಾರ ದೇಶದಲ್ಲಿಯೇ, ಅದರಲ್ಲಿಯೂ ರಾಜ್ಯದ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಯು ಅತಿ ಹಿಂದುಳಿದ ಜಿಲ್ಲೆ ಎಂದೇ ಹಣೆಪಟ್ಟೆ ಕಟ್ಟಿಕೊಂಡಿದೆ. ಆದರೆ ಯಾದಗಿರಿ ಜಿಲ್ಲೆಯು ಈಗ ಉತ್ತಮ ಗಾಳಿಯಲ್ಲಿ ದೇಶದಲ್ಲಿಯೇ ನಂಬರ್ 1 ಉತ್ತಮ ಸ್ಥಾನ ಪಡೆದುಕೊಂಡಿದೆ. ಇಡೀ ದೇಶದ ಜನರು ಈಗ ಯಾದಗಿರಿ ಜಿಲ್ಲೆಯತ್ತ ಗಮನ ಹರಿಸಿ ವಾಸಕ್ಕೆ ಬರುವಂತಾಗಿದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ದೇಶದ ಪ್ರತಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಜಿಲ್ಲಾ ಕೇಂದ್ರದಲ್ಲಿ ನಿರಂತರ ಪರಿವೇಷ್ಟಕ ವಾಯು ಗುಣಮಟ್ಟ ಮಾಪನ ಕೇಂದ್ರ ಅಳವಡಿಸಿದೆ. ಆ ಕೇಂದ್ರದಲ್ಲಿ ಪ್ರತಿ ಸೆಕೆಂಡಿನ ಮಾಲಿನ್ಯದ ಬಗ್ಗೆ ವರದಿ ದಾಖಲಾಗುತ್ತದೆ. ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿಯೂ ಕೂಡ ಈ ಕೇಂದ್ರ ಅಳವಡಿಸಲಾಗಿದೆ. ಈ ಯಂತ್ರವು ಮಾಲಿನ್ಯಕಾರಕ ತಪಾಸಣೆ ಪರಿಶೀಲನೆ ಮಾಡುತ್ತದೆ. ಗಾಳಿಯ ಮಾಪನ ಸೂಚ್ಯಂಕ ವರದಿ ಪ್ರಕಾರ ಯಾದಗಿರಿ ಜಿಲ್ಲೆಯು ಉತ್ತಮ ಪರಿಸರ ಹೊಂದಿದ ಜಿಲ್ಲೆಯಾಗಿದೆ. ಇದೇ 28 ಹಾಗೂ 29ರಂದು ದಾಖಲೆಯಾದ
ದತ್ತಾಂಶಗಳ ಪ್ರಕಾರ ವರದಿ ಬಹಿರಂಗವಾಗಿದೆ. ಅದರಲ್ಲಿಯೂ ಪ್ರಮುಖವಾಗಿ ದೀಪಾವಳಿ ಹಬ್ಬ ಸಂಭ್ರಮದಲ್ಲಿಯೂ ಕೂಡ ಅಧಿಕಾರಿಗಳು ಸಿಎಂ ಬಿಎಸ್ವೈ ಹಾಗೂ ಪರಿಸರ ಸಚಿವರ ನಿರ್ದೇಶನದ ಪ್ರಕಾರ ಪರಿಸರಕ್ಕೆ ಧಕ್ಕೆ ಆಗಲಾರದಂತೆ ದೀಪಾವಳಿ ಹಬ್ಬ ಆಚರಿಸಬೇಕೆಂದು ಮಂಡಳಿಯ ಅಧಿಕಾರಿಗಳು ಜಾಗೃತಿ ಮೂಡಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ದೀಪಾವಳಿ ಹಬ್ಬದ ದಿನ ಕೂಡ ಜನರು ಪರಿಸರದ ಕಾಳಜಿ ತೋರಿದ್ದು ದೇಶದಲ್ಲಿಯೇ ಯಾದಗಿರಿ ಈಗ ಮಾದರಿಯಾಗಿದೆ. ಇದೇ 28ರಂದು 34 ಏಕಿವಿತ್ತು. ಇದು ದೇಶದಲ್ಲಿಯೇ ಅತಿ ಕಡಿಮೆ ಮಟ್ಟದೆಂದು ವರದಿಯಾಗಿದೆ. ದೆಹಲಿ, ಉತ್ತರ ಪ್ರದೇಶದ ಮುಜಾಫರ್ನಗರ್, ಪಾಟ್ನಾ ಅತಿ ಹೆಚ್ಚು ವಾಯು ಮಾಲಿನ್ಯ ಹೊಂದಿದ್ದು ದಾಖಲೆಯಾಗಿದೆ. ಅಧಿಕಾರಿ ಸಾರ್ವಜನಿಕರ ಸಹಾಯದಿಂದ ಯಾದಗಿರಿ ಜಿಲ್ಲೆಯು ದೇಶದಲ್ಲಿಯೇ ಶುದ್ಧ ಗಾಳಿಯಲ್ಲಿ ನಂಬರ್ 1 ಸ್ಥಾನ ಪಡೆದದ್ದು ಶ್ಲಾಘನೀಯವಾಗಿದೆ. ಮಾಡೋಣ ಅಂತ ಕೇಳ್ತಾ ಎಲ್ಲರೂ ಪರಿಸರ ಸಂರಕ್ಷಣೆಗೆ ಮುಂದಾಗಿ ಪ್ಲಾಸ್ಟಿಕ್ ಅನ್ನು ಹಿಮ್ಮೆಟ್ಟಿಸಿ, ಪಟಾಕಿಗಳನ್ನು ಕಡಿಮೆ ಆರಿಸಿ, ಶಬ್ದ ಮಾಲಿನ್ಯ ಕಡಿಮೆ ಮಾಡಿರಿ, ನೀರನ್ನು ಕಾಪಾಡಿರಿ, ಗಿಡ ಮರಗಳನ್ನು ನೆಡ್ರಿ ಅಂತ ನಾನು ಎಲ್ಲರ ಹತ್ರನೂ ಕಳಕಳಿಂದ ಕೇಳ್ತೀನಿ. ಉತ್ತಮ ವಾತಾವರಣ ಎಲ್ಲರೂ ಬಂದು ಇಲ್ಲಿ ವಾಸ ಮಾಡಬೇಕಂತ ಈ ಥರ ಬರ್ತಾನೆ ಅಂತ. ಹಾಂ ಸರ್, ಉತ್ತಮ ಪರಿಸರ ಐತೆ ಅನ್ಯಪ್ಪ ಅಂದ್ರೆ ಎಲ್ಲರ ಜನ ಆರೋಗ್ಯವೇ ಭಾಗ್ಯ. ಆ ಒಂದೇಳೆ ಆರೋಗ್ಯ ಚೆನ್ನಾಗಿತ್ತಂದ್ರೆ ಅವ್ರು ಎಲ್ಲಾದರೂ ಏನಾದರೂ ಕೆಲಸ ಮಾಡ್ಬೋದು. ಈಗ ನಾವು ಬೇರೆ ಜಿಲ್ಲೆಗಳನ್ನು ಕಂಪೇರ್ ಮಾಡ್ತಂದ್ರೆ ಯಾದಗಿರಿಯಲ್ಲಿ ಅಷ್ಟು, ಈಗ ದೀಪಾವಳಿದೇ ಉದಾಹರಣೆಗೆ ಹೇಳ್ಬೇಕಂದ್ರೆ ಅಷ್ಟು ಮಾಲಿನ್ಯ ಆಗಿಲ್ಲ. ಇಲ್ಲಿನ ಪಟಾಕಿಗಳನ್ನು ಆರಿಸ್ತಾರೆ, ಅಲ್ಲಿನ ಪಟಾಕಿಗಳನ್ನು ಆರಿಸ್ತಾರೆ. ಆದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ಪರಿಸರ ಸ್ನೇಹಿ ಪಟಾಕಿಗಳನ್ನೇ ಮಾರಾಟ ಮಾಡಿರೋಂಥ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನ ಮೇಲೆ ಅಂಗಡಿಯವರಿಗೂ ನಾವು ಕಂಡೀಷನ್ ಹಾಕಿದ್ವಿ. ಅದೇ ಥರ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ದೀವಿ. ಅವರು ಸಹ ಏನಪ್ಪ ಅಂದ್ರೆ ಕಡಿಮೆ ಶಬ್ದ ಮಾಡುವಂಥ, ಕಡಿಮೆ ವಾಯು ಮಾಲಿನ್ಯ ಮಾಡುವಂಥ ಪಟಾಕಿಗಳನ್ನು ಉಪಯೋಗಿಸಿದ್ದಾರೆ. ಶಬ್ದ ಮಾಲಿನ್ಯನೂ ಕಂಟ್ರೋಲ್ನಾಗಿದೆ, ವಾಯು ಮಾಲಿನ್ಯನೂ ಏನಪ್ಪ ಅಂದ್ರೆ ನಿಗದಿತ ಪ್ರಮಾಣದ ಒಳಗಡೆ ಇದೆ. ಇದರಿಂದ ಏನಪ್ಪ ಅಂದ್ರೆ ಜನರ ಆರೋಗ್ಯ ಸುಧಾರಿಸುತ್ತೆ. ಜನರ ಆರೋಗ್ಯ ಸುಧಾರಿಸಲು ಅನೇಕ ಜನರು ಬೇಕಾದ ಯಾದಗಿರಿನ ಒಂದು ಉತ್ತಮ ಪ್ರದೇಶವನ್ನು ತಿಳ್ಕೊಂಡು ಇಲ್ಲಿ ವಾಸ ಮಾಡೋಕ್ಕೆ ಇಚ್ಛೆ ಪಡ್ಬೋದು. ಯಾದಗಿರಿ ಹೈದರಾಬಾದ್, ಫಸ್ಟ್ ಆಫ್ ಆಲ್ ಹೈದರಾಬಾದ್ ಕರ್ನಾಟಕ, ಅದರಲ್ಲೇ ಅತಿ ಹಿಂದುಳಿದ ಜಿಲ್ಲೆ ಅಂದರೆ ಯಾದಗಿರಿ ಜಿಲ್ಲೆ. ಎಲ್ಲ ವಿಷಯದಲ್ಲಿ ಯಾದಗಿರಿ ಹಿಂದುಳಿದಿದೆ ಯಾಕೆ ಅನ್ನೋದು ಪ್ರಶ್ನೆ ಆಗಿತ್ತು. ಇಲ್ಲಿ ಮೂಲ ಕೊರತೆ ಏನಪ್ಪ ಅಂದರೆ ಸಾರ್ವಜನಿಕರಲ್ಲಿ, ಜನರಲ್ಲಿ ಜಾಗೃತಿ ಆಗಬೇಕು, ಇನ್ನೂ ಜಾಗೃತಿ ಉಂಟಾಗಬೇಕು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚುಂಚಲಿ ಪಟ್ಟಣದ ಕುಂಬಾರ ಗಲ್ಲಿಯಲ್ಲಿ ಕಾಳಿಗೆ ರೇಪಣೆ ಮಾಡಿದ ವಿಷಗಾಳಿಯಿಂದ ಯೋಧನ ಇಬ್ಬರು ಮಕ್ಕಳು ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಯೋಧ ಹನುಮಂತ ಕುಂಬಾರ್ ಹಾಗೂ ಕವಿತಾ ಕುಂಬಾರ್ ದಂಪತಿಯ ಮಕ್ಕಳಾದ 4 ವರ್ಷದ ಐಶ್ವರ್ಯ ಹಾಗೂ 6 ವರ್ಷದ ಜಯಶ್ರೀ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಆಹಾರ ಧಾನ್ಯಕ್ಕೆ ಲೇಪನ ಮಾಡಿದ ವಿಷಗಾಳಿ ಸೇವಿಸಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದು, ತಾಯಿ ಕವಿತಾ ಕೂಡ ತೀವ್ರ ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಮಿರಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಚೇತರಿಸಿಕೊಂಡಿದ್ದಾರೆ. ಅಸ್ಸಾಂನ ಗುವಾಹತಿಯಲ್ಲಿ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಯೋಧ ಹನುಮಂತ ಕುಂಬಾರ್ ತನ್ನ ಮಕ್ಕಳೊಂದಿಗೆ ವಿಜಯದಶಮಿ ಹಬ್ಬ ಆಚರಣೆ ಮಾಡಿ ತನ್ನ ಕರ್ತವ್ಯಕ್ಕೆ ಹನುಮಂತ ತೆರಳಿದ್ರು. ಬುಧವಾರ ಬೆಳಗ್ಗೆಯೇ ಐಶ್ವರ್ಯ ತನ್ನ 4ನೇ ಜನ್ಮದಿನವನ್ನ ಮನೆ ಮಂದಿಯೊಂದಿಗೆ ಆಚರಿಸಿಕೊಂಡಿದ್ಲು. ಆದರೆ ಜನ್ಮದಿನವೇ ಐಶ್ವರ್ಯ ಭಾರದ ಲೋಕಕ್ಕೆ ಪಯಣ ಬೆಳೆಸಿದ್ದು ನಿಜಕ್ಕೂ ಕರುಳು ಹಿಂಡುವಂತಹ ಘಟನೆಯಾಗಿದೆ. ಹೀಗಾಗಿ ಹನುಮಂತನ ಸಹೋದರರೇ ಇವರ ಕುಟುಂಬದ ಲಾಲನೆ ಪಾಲನೆ ಮಾಡುತ್ತಲೇ ಬಂದಿದ್ದು, ಹನುಮಂತನ ಸಹೋದರ ಲಗಮಣ್ಣ ಕಾಳು ಕಡ್ಡಿಯ ವ್ಯಾಪಾರ ಮಾಡಿಕೊಂಡು ತನ್ನ ಹಾಗೂ ತನ್ನ ಸಹೋದರನ ಮಕ್ಕಳನ್ನ ನೋಡಿಕೊಂಡಿದ್ರು. ಆದರೆ ಹೆಸರು, ಕಡಲೆ, ಅಲಸಂದಿ ಸೇರಿದಂತೆ ವಿವಿಧ ಬೆಳೆ ಕಾಳು ಕೆಡದಿರಲಿ ಅಂತ ಅವುಗಳಿಗೆ ಕೆಮಿಕಲ್ ಲೇಪನ ಮಾಡಿ ಇಡಲಾಗುತ್ತಿತ್ತು. ಹೀಗಾಗಿ ನಿನ್ನೆಯೂ ಕೂಡ ಹೀಗೆ ಲೇಪನ ಮಾಡಿಟ್ಟ ಆಹಾರ ಧಾನ್ಯ ಇರೋ ಕೋಣೆಯಲ್ಲಿಯೇ ಎಂದಿನಂತೆ ತಾಯಿ ಹಾಗೂ ಮಕ್ಕಳು ಮಲಗಿಕೊಂಡಿದ್ರು. ತುಂಬಾ ಶೆಕೆ ಇರೋದಾಗಿ ಫ್ಯಾನ್ ಹಾಕಿಕೊಂಡು ಮಲಗಿರುವ ಮಕ್ಕಳು ಹಾಗೂ ತಾಯಿ ವಿಷಗಾಳಿ ಬಡಿದು ತೀವ್ರ ಅಸ್ವಸ್ಥರಾಗಿದ್ದು ಮನೆಯವರ ಗಮನಕ್ಕೆ ಬಂದಿದೆ. ತೀವ್ರ ಅಸ್ವಸ್ಥಗೊಂಡ ಮಕ್ಕಳನ್ನ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋದ್ರೊಳಗಾಗಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ದೇಶಕಾಯ ಯೋಧನ ಬಾಳಲ್ಲಿ ಇಂತಹ ಘಟನೆ ನಡೆಯಬಾರದಿತ್ತು. ಇಂತಹ ಘಟನೆ ನಮ್ಮ ಕಣ್ಣ ಮುಂದೆಯೇ ನಡೆದಿರುವುದಕ್ಕೆ ಎಲ್ಲರೂ ವಿಧಿಯನ್ನ ಶಪಿಸುತ್ತಿದ್ದಾರೆ. ಅಂದ್ರೆ ಪೊಲೀಸರು ಪೊಲೀಸ್ ಸ್ಟೇಷನ್ ಹಿಂಗ ನೆರೆ ಸಂತ್ರಸ್ತರು ನಿರಾಶ್ರಿತರ ತಗಡಿನ ಶೆಡ್ನಲ್ಲಿ ಮದುವೆ ಕಾರ್ಯಕ್ರಮ. ಗದಗ್ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಗದಗ್ ಜಿಲ್ಲೆಯ ನರಗುಂದ ರೋಣ ತಾಲೂಕಿನ ಹಲವಾರು ಗ್ರಾಮಗಳು ಸತತವಾಗಿ ಬರುತ್ತಿರುವ ಮಲಪ್ರಭಾ ನೆರೆಯ ಹಾವಳಿಯಿಂದ ತತ್ತರಿಸಿ ಹೋಗಿದ್ದು, ಇಲ್ಲಿನ ಜನರು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಕಂಗಾಲಾಗಿದ್ದಾರೆ. ವಾಸಿಸಲು ಮನೆ ಇಲ್ಲದೆ ಸರ್ಕಾರ ನೀಡಿದ ಕೊಣ್ಣೂರು ಎಪಿಎಂಸಿಯಲ್ಲಿ ಸರ್ಕಾರ ನೀಡಿದ ತಾತ್ಕಾಲಿಕ ತಗಡಿನ ಶೆಡ್ಗಳಲ್ಲಿ ವಾಸಿಸುತ್ತಿದ್ದು, ಅನಿವಾರ್ಯವಾಗಿ ತಮ್ಮ ಮಗನ ಮದುವೆ ಕಾರ್ಯಕ್ರಮವನ್ನು ತಗಡಿನ ಶೆಡ್ನಲ್ಲಿ ಮಾಡಿದ ಘಟನೆ. ಗದಗ್ ಜಿಲ್ಲೆಯ ನರಗುಂದ
ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ನಡೆದಿದೆ. ಇಲ್ಲಿನ ಅಂಬೇಡ್ಕರ್ ನಗರದ ನಿವಾಸಿಗಳಾದ ಭರ್ಮಪ್ಪ ಹಾಗೂ ನೀಲಮ್ಮ ದಂಪತಿಗಳು ಮಲಪ್ರಭಾ ನೆರೆ ಹಾವಳಿಯಿಂದ ಮನೆ ಕಳೆದುಕೊಂಡಿದ್ರು. ತಮ್ಮ ಮಗನ ಮದುವೆಯನ್ನ ಅನಿವಾರ್ಯವಾಗಿ ನೆರೆ ಸಂತ್ರಸ್ತರಿಗೆ ಸರ್ಕಾರ ನೀಡಿದ ತಗಡಿನ ಶೆಡ್ನಲ್ಲಿ ಮದುವೆ ಕಾರ್ಯಕ್ರಮ ನೆರವೇರಿಸಿದ್ರು. ಅಲ್ಲಿ ಮಂಟ ಮಾತಾಡ ಮಾತಾಡ್ಬಿ. ಕಷ್ಟದಾಗಿದ್ದೀವಿ ನಾವು. ಎರಡು ಮೂರು ಸಲ ಹೊಳಿ ಬಂದೋಗಿತ್ತು, ಎಲ್ಲ ಮನೆ ಕುತ್ಕೊಂಡೋಗಿವ್ ರೀ. ಎತ್ತಿ ಸರ್ಕಾರದವ್ರು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯಲ್ಲಿ ಆಯೋಜಿಸಿದ್ದ ರಾಜ್ಯಮಟ್ಟದ ಕಬಡ್ಡಿ ಕ್ರೀಡಾಕೂಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ರಾಮದುರ್ಗ ತಾಲೂಕಿನ ಚಂದರಗಿ ಗ್ರಾಮದ ಕ್ರೀಡಾಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡಿ ಬಂಗಾರದ ಪದಕ ಪಡೆದುಕೊಂಡಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯಲ್ಲಿ ಆಯೋಜಿಸಿದ ರಾಜ್ಯಮಟ್ಟದ ಕಬಡ್ಡಿ ಕ್ರೀಡಾಕೂಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ರಾಮದುರ್ಗ ತಾಲೂಕಿನ ಚಂದರ್ಗಿ ಗ್ರಾಮದ ಕ್ರೀಡಾಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡಿ ಬಂಗಾರ ಪದಕ ಪಡೆದುಕೊಂಡಿದ್ದಾರೆ. ಕ್ರೀಡಾಶಾಲೆಯ ವಿದ್ಯಾರ್ಥಿಗಳಾದ ಸಚಿನ್ ಕಿಳ್ಳಕೇತರ್, ಭರತ್ ಕುಮಾರ್ ಮಸಬಿನಾಳ, ಸುಖಸಾಗರ್ ಚಿಮ್ಮಡ್ ಇವರು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ಸಚಿನ್ ಕಣಬೂರ್, ರಿಯಾಜ್ ಅಂಗಡಿ, ನಿಂಗಪ್ಪ ತಳವಾರ್, ಸಚಿನ್ ಕಿಳ್ಳಕೇತರ್, ಶ್ರೀನಿವಾಸ್ ಬೆಂತೂರ್, ಭರತ್ ಕುಮಾರ್ ಮಸಬಿನಾಳ, ಸುಖಸಾಗರ್ ಚಿಮ್ಮಡ್, ಗಂಗಪ್ಪ ಹೀರೆಕೋಡಿ, ಸಿದ್ದು ಶಿರೋಳ್ ಇವರು ಬೆಳಗಾವಿ ವಿಭಾಗವನ್ನು ಪ್ರತಿನಿಧಿಸಿದರು. ಈ ವಿದ್ಯಾರ್ಥಿಗಳಿಗೆ ತರಬೇತುದಾರ ಮಂಜುನಾಥ್ ಗಾಡಿವಡ್ಡರ್ ಮಾರ್ಗದರ್ಶನ ಮಾಡಿದ್ದಾರೆ. ಇದೇ ವೇಳೆ ನ್ಯೂಸ್ ಅಪ್ಡೇಟ್ಸ್ ಗೆ ನೋಡ್ತಾ ಇರಿ.